वरुणार्भट के राजधानी बेंगलुरु मुळुगिदे मत्ते केंद्रीय विहार अपार्टमेंट जलावृत आगिदे। पदे पदे अपार्टमेंट के मळे नीर नुक्ता इदे यलहंकदल्लिदे केंद्रीय विहार अपार्टमेंट नीवु गमनिस्ता इरबहुदु प्रति सल मळे बंदागलू कूड केंद्रीय विहार अपार्टमेंट जलावृत आगुत्ते ಮಳೆಯಿಂದ ಸುಧಾರಿಸಿಕೊಂಡಿದ್ದಂತ ನಿವಾಸಿಗಳಿಗೆ ಮತ್ತೆ ಶಾಕ್ ಒಂದೇ ತಿಂಗಳಲ್ಲಿ ಮೂರು ಬಾರಿ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ ಯಲಹಂಕದಲ್ಲಿರುವ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನೆನ್ನೆ ಸುರಿದಂತ ಮಳೆಗೆ ಬೇಸ್ಮೆಂಟ್ ಅಲ್ಲಿ ನೀರು ತುಂಬಿಕೊಂಡಿದೆ ಜಲದಿಗ್ಬಂಧನದಿಂದ ಅಲ್ಲಿನ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡೋಕೆ ಭಯ ಅಂತ ಅಲ್ಲಿನ ನಿವಾಸಿಗಳು ತಮ್ಮ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಮತ್ತೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತ ಆಗಿದೆ ಪದೇ ಪದೇ ಅಪಾರ್ಟ್ಮೆಂಟ್ ಗೆ ಮಳೆ ನೀರು ನುಗ್ತಾ ಇದೆ ಯಲಹಂಕದಲ್ಲಿ ಇರುವಂತ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಒಂದು ತಿಂಗಳಲ್ಲಿ ಮೂರು ಬಾರಿ ಜಲಾವೃತ ಆಗಿದೆ ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದರ ಮೂಲ ಕಾರಣವನ್ನ ಕಂಡುಹಿಡಿಯೋದಕ್ಕೆ ಇನ್ನು ಕೂಡ ಸಾಧ್ಯ ಆಗ್ತಾ ಇಲ್ಲ दृश्य गमनस्ता बोट मुखांतर अली निवासी सुरक्षित कर्क बरलाक बरक इक अंत पर्स्थिति इलेक्ट्रिसिटी सुमार एरडूवरे सावर जन वासमाड़ता आ केंद्रीय विहार अपार्टमेंट प्रति बारी मळे बंदागलू कूड़ा इदे रीतियादंत परिस्थितियन्न अल्लिन जन अनुभविसुत्तारे ಮಳೆ ಅನ್ ಸೀಸನ್ ಅಂದ್ರೆ ರೇನಿ ಸೀಸನ್ ಬಿಟ್ಟು ಮಳೆಯ ಸೀಸನ್ ಬಿಟ್ಟು ಬೇರೆ ಸೀಸನ್ ಅಲ್ಲಿ ಆದ್ರೂ ಆ ಮಳೆ ನೀರು ತುಂಬಲಿಕ್ಕೆ ಏನು ಕಾರಣ ಅಂತ ಗಮನಿಸಿ ಅದನ್ನ ಸರಿಪಡಿಸುವಂತ ಕೆಲಸಕ್ಕಾದ್ರೂ ಯಾರಾದರೂ ಮುಂದಾಗಬೇಕಾಗಿತ್ತು ಆದ್ರೆ ಯಾರು ಇನ್ನು ಆ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಅಂತ ಭಾವಿಸ್ತೀನಿ ಸದ್ಯ ಮಳೆಯಿಂದ ಸುಧಾರಿಸಿಕೊಂಡಿದ್ರು ನಿವಾಸಿಗಳು ಒಂದು 2-3 ದಿನ ಆದ್ರೆ ನೆನ್ನೆ ಸುರಿದಂತ ಮಳೆಗೆ ಬೇಸ್ಮೆಂಟ್ ನಲ್ಲಿ ನೀರು ತುಂಬಿಕೊಂಡಿದೆ अपार्टमेंट अल्ली वास माडोदक्के जन हेदरिकोळ्ता इद्दारे इन्नु 2.5 सावर जनरिरुवंत केंद्रीय विहार अपार्टमेंट इदु अक्षरशः प्रवाहद परिस्थितियल्लि एनडीआरएफ मत्ते एसडीआरएफ टीम कार्याचरणे नडेस्ता इदे अंद्रे अर्थ माड्कोळ्ळि अल्लिन परिस्थिति हेगिदे अंत हेळि बोटिंग मूलक कार्याचरणेयन्न अल्लिन तंड नडेस्ता इदे 35 एनडीआरएफ सिब्बंदियिंद बोट मूलक कार्याचरणेयन्न माड्लाग्ता इदे स्थळक्के यलहंक शासक एसआर विश्वनाथ कूड भेटि कोट्टिद्दारे बोट नल्लि तेरळि ಪರಿಶೀಲನೆ ನಡೆಸುತ್ತಾ ಇದ್ದಾರೆ ಶಾಸಕರು ಅಕ್ಷರಶಃ ಪ್ರವಾಹದ ಪರಿಸ್ಥಿತಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅಲ್ಲಿ ನಿರ್ಮಾಣ ಆಗಿದೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು ಸಂತ್ರಸ್ತ ಪ್ರದೇಶಗಳಲ್ಲಿ ಅಪಾರ್ಟ್ಮೆಂಟ್ ಅನ್ನು ನಿರ್ಮಿಸಿಬಿಟ್ಟಿದ್ದಾರೆ ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಇರಲ್ಲ ಅಥವಾ ಸುತ್ತಮುತ್ತ ಕೆರೆ ಇರುತ್ತೆ ಕೆರೆ ನೀರು ಹರಿದು ಬರ್ತಾ ಇರುತ್ತೆ ಈ ರೀತಿಯಾದಂತ ಹಲವು ಸಮಸ್ಯೆಯಿಂದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಈ ರೀತಿ ಜಲದಿಗ್ಬಂಧನದಿಂದ ತತ್ತರಿಸ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅಂತ ಹೇಳಿ ಇದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ರೋಡ್ ಇದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಬಳಿ ಇರುವಂತ ರೋಡ್ ಇದು ಆ ರೋಡ್ ಅಲ್ಲಿ ಮಳೆ ನೀರಿನಿಂದ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿದೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವರ್ಷಿತಾ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮಳೆ ಬಂತು ಅಂತಂದ್ರೆ ಅಲ್ಲಿನ ಜನರು ಒಂದ ರೀತಿ ಭಯ ಪಡ್ತಾರೆ ಆತಂಕ ಪಡ್ತಾರೆ ಅಯ್ಯೋ ಇನ್ನೇನೇನ ಅನುಭವಿಸಬೇಕು ನಾವು ಅನ್ನುವಂತ ಪರಿಸ್ಥಿತಿ ಇದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಾವೃತ ಆಗುತ್ತೆ ಸದ್ಯ ಎನ್ಡಿಆರ್ಎಫ್ ಅಂಡ್ ಎಸ್ಡಿಆರ್ಎಫ್ ಟೀಮ್ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ ಅಲ್ಲಿನ ನಿವಾಸಿಗಳ ಪರಿಸ್ಥಿತಿ ಹೇಗಿದೆ ಕಾರ್ಯಾಚರಣೆ ಯಾವ ರೀತಿ ನಡೆಯತಾ ಇದೆ ಜೊತೆಗೆ ಊಟ ತಿಂಡಿ ನೀರಿನ ವ್ಯವಸ್ಥೆ ಏನಾದರೂ ಮಾಡಲಾಗಿದೆಯಾ ಹೇಗೆ ಎಸ್ಸಿಂದೂರ ನಿನ್ನೆ ರಾತ್ರಿಯಿಂದ ಕೂಡ ಬಿಟ್ಟು ಬಿಡದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇರುವಂತದ್ದು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಮಳೆಯಾಯಿತು ಅನ್ನುವಂತ ಸಂದರ್ಭದಲ್ಲಿ ಎಲ್ಲಾ ಕಡೆ ಕೂಡ ನೀರು ತುಂಬೋದು ಸಹಜ ಯಾಕಂದ್ರೆ ಆ ಒಂದು ಕಡೆಯಾಗಿ ಕೆರೆ ಇದ್ದಂತ ಜಾಗಗಳಿಗೆ ಏನು ತಗ್ಗು ಪ್ರದೇಶ ಇದ್ದಂತ ಜಾಗಗಳಿಗೆ ಸಾಧಾರಣವಾಗಿ ನೀರು ತುಂಬುತ್ತೆ ಕೇಂದ್ರ ವಿಹಾರ ಅಪಾರ್ಟ್ಮೆಂಟ್ ಕೂಡ ಪ್ರತಿ ವರ್ಷ ಇದೇ ಗೋಳು ಅಂತಾನೆ ಹೇಳಬಹುದು ಯಾಕಂದ್ರೆ ಪ್ರತಿ ವರ್ಷ ಮಳೆ ಬಂದಾಗಲೂ ಇಲ್ಲಿಯ ಜನರನ್ನ ಟ್ರ್ಯಾಕ್ಟರ್ನಲ್ಲಿ ಕರ್ಕೊಂಡು ಆಗಿರಬಹುದು ಕರ್ಕೊಂಡು ಹೋಗೋದಾಗಿರಬಹುದು ಅಥವಾ ಬೋಟಿಂಗ್ ಅಲ್ಲಿ ಕರ್ಕೊಂಡು ಹೋಗೋದಾಗಿರಬಹುದು ಇವತ್ತು ಕೂಡ ಎಸ್ಡಿಆರ್ಎಫ್ ಮತ್ತೆ ಎನ್ಡಿಆರ್ಎಫ್ ತಂಡ ಬಂದು
ಜನರನ್ನ ಒಂದು ಸೇಫ್ ಮಾಡ್ತಾ ಇರುವಂತದ್ದು ಸದ್ಯ ಎಲ್ಲರನ್ನ ಅಪಾರ್ಟ್ಮೆಂಟ್ ಒಳಗೆ ಯಾರ್ಯಾರು ಇದ್ದಾರೋ ಅವರನ್ನ ಎಲ್ಲರನ್ನ ಕೂಡ ಸುರಕ್ಷಿತವಾಗಿ ಹೊರಗೆ ಕರ್ಕೊ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನುಳಿದಂತೆ ಏನು ಇಲ್ಲಿರುವಂತ ಗಾಡಿಗಳು ಯಾಕಂದ್ರೆ ಬಹು ಮುಖ್ಯವಾಗಿ ಎಲ್ಲಾ ಗಾಡಿ ಕಾರಿಂದ ಹಿಡಿದು ಬೈಕ್ ಇಂದ ಹಿಡಿದು ಎಲ್ಲಾ ಗಾಡಿಗಳು ಕೂಡ ಜಲಾವೃತ ಆಗಿರುವಂತದ್ದು ಸಿಂಧೂರ ನೆನ್ನೆ ರಾತ್ರಿಯಿಂದ ಕೂಡ ಎಲ್ಲರೂ ಕೂಡ ಈ ಒಂದು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಹೇಗೆ ಹೊರಗೆ ಹೋಗೋದು ಅನ್ನುವಂತ ಸಂದರ್ಭದಲ್ಲಿ ಈಗಾಗಲೇ ಎಂಎಲ್ಎ ಕೂಡ ಈ ಬಂದು ಚೆಕ್ ಅನ್ನು ಮಾಡಿರುವಂತದ್ದು ಜೊತೆಗೆ ಜನ ಕೂಡ ಚೀಮಾರೆಯನ್ನ ಹಾಕ್ತಾ ಇದ್ದಾರೆ ಯಾಕಂದ್ರೆ ಪ್ರತಿ ವರ್ಷ ಈ ರೀತಿ ಆಗುತ್ತೆ ಅಂದ್ರೆ ಯಾಕೆ ಸರ್ಕಾರ ಇದರ ಬಗ್ಗೆ ಕ್ರಮವನ್ನ ತಗೊಳ್ತಾ ಇಲ್ಲ ಅನ್ನುವಂತದ್ದು ಕೂಡ ಕಾಡ್ತಾ ಇರುವಂತದ್ದು ಸದ್ಯ ನಾನು ಇಲ್ಲಿ ನಿವಾಸಿಗಳನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಯಾಕಂದ್ರೆ ಒಳಗಿಂದ ಕೂಡ ಬರ್ತಾ ಇದ್ದಾರೆ ಹೊರಗೂ ಕೂಡ ಜನ ನಿಂತು ನೋಡ್ತಾ ಇರುವಂತದ್ದು ಸದ್ಯ ಮಾತಾಡಿಸ್ತಾ ಹೋಗ್ತೀನಿ ಸರ್ ಪ್ರತಿ ವರ್ಷ ಕೂಡ ಇದೇ ಗೋಳು ಇಲ್ಲಿ ಏನ್ ಹೇಳ್ತೀರಾ ಅನ್ನುವಂತದ್ದು ಸರ್ ಬನ್ನಿ ಸರ್ ಇಲ್ಲಿ ಏನ್ ಹೇಳ್ತೀರಾ ಇಷ್ಟು ಮಟ್ಟಿಗೆ ನೀರು ಬಂದಿದೆ ಇಲ್ಲ ಪ್ರತಿ ವರ್ಷನೂ ಇದೇ ತರ ಆಗ್ತಾ ಇದೆ ತುಂಬಾ ನೀರ್ ತುಂಬಿ ಗಾಡಿ ಒಳಗೆಲ್ಲ ಒಳಗಡೆ ಇರೋ ಗಾಡಿಗಳಲ್ಲಿ ತುಂಬಾ ಹಾಳಾಗಿ ತುಂಬಾ ಹುಷಾರಿಲ್ಲದಿರೋರ್ಗೂ ತುಂಬಾ ತೊಂದರೆ ಆಗ್ತಿದೆ ಇದರಿಂದ ಏನೋ ಒಂದು ಸ್ವಲ್ಪ ಇಲ್ಲಿ ಹಿಂದೆಗಡೆ ಕೆರೆ ಇದೆ ಆ ಕೆರೆ ನೀರೆಲ್ಲ ಒಳಗಡೆ ಬರ್ತಿದೆ ಮುಂದೇನೂ ಮೂವ್ ಆಗ್ತಾಯಿಲ್ಲ ಎಲ್ಲೋ ನೀರು ಎಲ್ಲ ಫುಲ್ ಆಗಿ ಬ್ಲಾಕ್ ಆಗಿಬಿಟ್ಟಿದೆ ಇದು ಅತ್ತ ಕಡೆ ಕೋವಿಲ್ ಕ್ರಾಸಿಂದ ಅತ್ತ ಕಡೆನೂ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಆಗಿದೆ ಇಲ್ಲಿ ಅಟ್ಲೀಸ್ಟ್ ಬೋಟ್ ಇದೆ ಅಲ್ಲಿ ಯಾರಿಗೂ ಏನೂ ಇಲ್ಲ ಬಸ್ ಎಲ್ಲ ಅಲ್ಲೇ ಮಾರುತಿ ನಗರಲ್ಲಿ ಸ್ಟಾಪ್ ಆಗಿದೆ ಅಲ್ಲಿಂದಂಗೆ ಹೋಗ್ತಾ ಇದೆ ಕಾಲೇಜ್ ಸ್ಟೂಡೆಂಟ್ಸು ಮತ್ತು ಕೆಲಸಕ್ಕೆ ಹೋಗೋರಿಗೆ ಎಲ್ಲರೂ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಎಕ್ಸಾಮ್ಸ್ ಇದೆ ಮಾಮೂಲಿ ಮೇಡಮ್ ಮಳೆ ಬಂದಾಗೆಲ್ಲ ಇದೇ ಥರ ಆಗ್ತಾ ಇರುತ್ತೆ ಯಾವಾಗ ಇದಾಗುತ್ತೆ ಪಾಪ ಎಕ್ಸಾಮ್ ಎಲ್ಲ ಇದೆ ಪಾಪ ಇವಾಗ ಎಕ್ಸಾಮ್ಗೆ ಎಲ್ಲ ಫುಲ್ಲು ತೊಂದರೆ ಆಗಿದೆ ಅವ್ರಿಗೆ ಜನಕ್ಕೆ ಫುಲ್ಲು ತೊಂದರೆ ಎಲ್ಲ ಇದಾಗಿದೆ NDRF ಮತ್ತು SDRF ಎಷ್ಟೊತ್ತಿಗೆ ಬಂದರು ಸರ್ ಯಾವ ರೀತಿ ಸೇಫ್ ಇದು ಮಾಡ್ತಾ ಇದ್ದಾರೆ ಮೇಡಮ್ ನಾವು 6 ಗಂಟೆಗೆ ಬಂದಾಗ ಬೋಟ್ ಎಲ್ಲ ಬಂದಿತ್ತು ಮೇಡಮ್ ಅವಾಗೆಲ್ಲ ಬಂದು ಇದು ಮಾಡ್ತಾ ಇದ್ರು ಮೇಡಮ್ ಅಂದ್ರೆ ಇದಿಷ್ಟು ಇಲ್ಲಿಯ ನಿವಾಸಿಗಳು ಹೇಳ್ತಿರುವಂತಹ ಮಾತು ಇನ್ನೊಂದು ಕಡೆ ಬೋಟ್ ನಲ್ಲಿ ಕರ್ಕೊಂಡ್ಬಂದಂತಹ ಜನರುಗಳನ್ನ ಕೂಡ ಇಳಿಸ್ತಾ ಇದ್ದಾರೆ ಯಾಕಂದ್ರೆ ಸಾಮಾನ್ಯವಾಗಿ ಏಜ್ ಆದಂತವ್ರು ಇರ್ತಾರೆ ಯಾಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ತಮ್ಮ ಗಂಟು ಮೂಟೆಯನ್ನ ಹಿಡಿದುಕೊಂಡು ಈಗ ಎಲ್ಲರೂ ಕೂಡ ಹೊರಗ್ ಬರ್ತಾ ಇರುವಂತದ್ದು ಜೊತೆಗೆ ನೀರಿನ ಪ್ರೆಷರ್ ಕೂಡ ಜಾಸ್ತಿ ಆಗ್ತಾ ಇದೆ ಸಿಂಧೂರ ನೋಡ್ತಾ ಇರಬಹುದು ದೃಶ್ಯಾವಳಿಯಲ್ಲಿ ಅಪಾರ್ಟ್ಮೆಂಟ್ ಇಂದ ಒಳಗಿಂದ ಕರ್ಕೊಂಡು ಬಂದು ಎಲ್ಲರೂ ಕೂಡ ಅಂದ್ರೆ ಲಗೇಜ್ ಸಮೇತ ಈಗ ಹೊರಗ್ ಬರ್ತಾ ಇರುವಂತದ್ದು ಸಾಕಪ್ಪ ಸಾಕು ಈ ಒಂದು ಅಪಾರ್ಟ್ಮೆಂಟ್ ನ ಒಂದು ಕತೆ ಎನ್ನುವಂಥದ್ದನ್ನ ಇಲ್ಲಿಯ ನಿವಾಸಿಗಳು ಕೂಡ ಹೇಳ್ತಾ ಇರುವಂತದ್ದು ಸದ್ಯ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಇನ್ನೊಂದ್ ಕಡೆ ತೋರಿಸ್ತೀನಿ ಈಗಾಗಲೇ ನಾನು ಹೇಳ್ದಂಗೆ ಗಂಟು ಮೂಟೆ ತಗೊಂಡು ಹೊರಗ್ ಬರ್ತಾ ಇದಾರೆ ಅನ್ನೋದು ಅಕ್ಷರಶಃ ನಿಜ ಯಾಕಂದ್ರೆ ಸದ್ಯ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇರ್ಬೋದು ಅವ್ರನ್ನ ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸರ್ ಇಷ್ಟೊಂದು ಮಳೆ ಒಳಗಿಂದ ಕರ್ಕೊ ಬಂದಿದ್ದಾರೆ ಸೇಫ್ ಆಗಿ ಏನ್ ಹೇಳ್ತೀರಾ ಅಂತ ಥ್ಯಾಂಕ್ಸ್ ಅ ಲಾಟ್ ಫಾರ್ ದಿ SDRF ಯು ಶುಡ್ ರಿಮೆಂಬರ್ ದೆಮ್ ಓಕೆ ಲಗೇಜ್ ಸಮೇತ ಬಂದಿದ್ರ ಸರ್ ಸಾಕಾಯ್ತಾ ಇಲ್ಲ ಇಲ್ಲ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಅಂದ್ರೆ ಸದ್ಯಕ್ಕೆ ಎಷ್ಟು ಬಟ್ಟೆಗಳು ಬೇಕೋ ಅಷ್ಟು ಬಟ್ಟೆಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಸಿಂಧೂರ ಸದ್ಯದ ದೃಶ್ಯಾವಳಿಯನ್ನ ನೋಡ್ತಾ ಹೋದ್ರೆ ನಮ್ಗೆ ಇಲ್ಲಿ ನಿಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಏನು ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಎಲ್ಲಾ ನೀರು ಕೂಡ ಇದೇ ಒಂದು ಅಪಾರ್ಟ್ಮೆಂಟ್ ಇಂದ ಹೊರಗೆ ಸಾಕಷ್ಟು ಬರ್ತಾ ಇರುವಂತದ್ದು ಬಹು ಮುಖ್ಯವಾಗಿ ಸಿಂಧೂರ ತೋರಿಸ್ತಾ ಹೋಗ್ತೀನಿ ಬರೀ ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ ಇಲ್ಲಿಯ ಮಕ್ಕಳಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಸಾಮಾನ್ಯವಾಗಿ ಶಾಲೆಗೆ ಮಕ್ಕಳು ಹೋಗುವಂತಹ ಸಂದರ್ಭದಲ್ಲಿ ಕರೆಕ್ಟ್ ಟೈಮಿಗೆ ಹೋಗ್ಬೇಕಾಗತ್ತೆ ಆದ್ರೆ ಮಕ್ಕಳು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ನೀರ್ನಲ್ಲೇ ನಡ್ಕೊಂಡು ಬರ್ತಾ ಇದ್ದಾರೆ ಗುಂಡಿ ಆಗಿರ್ಬೋದು ಹಳ್ಳ ಆಗಿರ್ಬೋದು ಚರಂಡಿಗಳು ಕೂಡ ಬಾಯಿ ತೆರೆದು ಕೂತಿರುತ್ತೆ ಯಾಕಂದ್ರೆ ಈಗಾಗಲೇ ಕೆಂಗೇರಿಯಲ್ಲೂ ಕೂಡ ಇಬ್ರು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಅದರ ನಿಟ್ಟಲ್ಲಿ ಈಗ ಮಕ್ಕಳು ಕೂಡ ಇಲ್ಲಿ ನಡ್ಕೊಂಡು ಬರ್ತಾ ಇರುವಂತದ್ದು ನಾನು ಆ ಮಕ್ಕಳನ್ನ ಮಾತಾಡಿಸ್ತೀನಿ ಇಷ್ಟು ಮಳೆ ಬರ್ತಿದೆ ಆದ್ರೆ ಈ ನೀರನ್ನ ನಡ್ಕೊ ಬರ್ತಾ ಇದೀರಲ್ಲ ಏನ್ ಹೇಳ್ತೀರಾ ಅಂತ ನಮ್ಮ ಸ್ಕೂಲ್ ರಜಾ ಕೊಟ್ಟರೆ ಸಾಕಷ್ಟೇ ಏನ್ ಮಾಡೋದಷ್ಟೇ ಈಗ ಗುಂಡಿ ಬರಕು ಅದಕ್ಕೆ ಅಲ್ಲಿಂದ ಓಲ್ಡ್ ಟೌನ್ ಇಂದ ನಡ್ಕೊ ಬರ್ತೀವಿ ಅಂದ್ರೆ ಬಸ್ ಇಲ್ಲ ಬರೋದಕ್ಕೆ ಬಸ್ ಇಲ್ಲ ಅಂತ ಮೂರು ಜನ ಬಂದು ನಡ್ಕೊಂಡ್ ಬರ್ತಾ ಇದೀವಿ ಖುಷಿ ಆಗುತ್ತೆ ನಿಮ್ಗೆ ಬಾಯಿ ತೆರೆದು ಹೋದ್ರೆ ಚರಂಡಿ ಒಳಗೆ ಸೀದಾ ಹೋಗ್ಬಿಡ್ತೀರಾ ನಮ್ ಖುಷಿ ಏನಲ್ಲ ಇನ್ನೇನ್ ಮಾಡೋದು ಅದಕ್ ನಡ್ಕೊ ಬರ್ತೀವಿ ಅಂದ್ರೆ ಸಿಂಧೂರ ಮಕ್ಕಳಿಗೆ ಬಸ್ ಕೂಡ ಇಲ್ಲ ಬಸ್ ಇಲ್ದಿರುವಂತಹ ಸಂದರ್ಭದಲ್ಲಿ ಈ ರೀತಿ ನಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇದ್ದೇ ಇದೆ ಯಾಕಂದ್ರೆ ಏನು ಬೆಂಗಳೂರಿನ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅಂತ ಘೋಷಣೆ ಬೇರೆ ಮಾಡಲಾಗಿದೆ ಆದ್ರೆ ಇದನ್ನ ಇನ್ ಶಿಕ್ಷಣ ಸಚಿವರು ನೋಡ್ಲೇಬೇಕು ಮಕ್ಕಳು ಯಾವ ರೀತಿ ನೀರಿನಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಸಿಂಧೂರ ಇನ್ನೂ ಕೂಡ ನೀರು ಜಾಸ್ತಿ ವರ್ಷಿತಾ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಒಂದು ಈಗ ಆಲ್ರೆಡಿ MLA ವಿಶ್ವನಾಥ್ ಅವ್ರು ಬಂದು ಅಲ್ಲಿ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಆದ್ರೆ
ಇದು ಸರ್ಕಾರ ಅನ್ನೋದಕ್ಕಿಂತ ಬಿಬಿಎಂಪಿ ಏನ್ ಮಾಡ್ತಾ ಇದೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಪ್ರತಿ ಸಲ ಮಳೆ ಆದಾಗಲೂ ಕೂಡ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸೇರಿದಂತೆ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳು ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಬಿಬಿಎಂಪಿ ಏನ್ ಮಾಡ್ತಾ ಇದೆ, ಕತ್ತೆ ಕಾಯ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸುಮ್ಮನೆ ತುಷಾರ್ ಗಿರಿನಾಥ್ ಅವ್ರು ಬಂದು ಏನೋ ಒಂದು ಬೈಟ್ ಕೊಟ್ಟು ನಾನು ವಲಯ ಅಧಿಕಾರಿಗಳನ್ನ ನೇಮಿಸಿದ್ದೀನಿ ಅಂತ ಹೇಳ್ಬಿಟ್ಟು ಹೋದ್ರೆ ಸಾಲಲ್ಲ. ದಿಸ್ ಇಸ್ ಸೀರಿಯಸ್ ಇಶ್ಯೂ. ಇದು 2,500 ಜನ ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಹುಡುಗಾಟದ ವಿಚಾರ ಅಲ್ಲ. ಅದಕ್ಕೆ ಮೂಲ ಕಾರಣ ಏನು, ಮಳೆ ನೀರು ಎಲ್ಲಿಂದ ಬಂದಲ್ಲಿ ಸೇರ್ಕೊಳ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸೋ ಅಷ್ಟು ಬಿಬಿಎಂಪಿಗೆ ಟೈಮ್ ಇಲ್ಲ ಅಂತಂದ್ರೆ ಮತ್ತೆ ಬಿಬಿಎಂಪಿ ಇದ್ದು ಏನ್ ಪ್ರಯೋಜನ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಅಂಡ್ ಈಗ ಅಲ್ಲಿರೋರು ರೆಸ್ಟ್ ರೂಮ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಎಲ್ಲರೂ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ, ವಾಶ್ರೂಮ್ಸ್ ಯೂಸ್ ಮಾಡೋಕ್ಕಾಗಲ್ಲ, ಅವ್ರಿಗೆ ತಿಂಡಿ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗೋರು ಇದ್ದಾರೆ, ಅವ್ರಿಗೆ ಬಿಬಿಎಂಪಿ ಅಟ್ಲೀಸ್ಟ್ ಏನಾದರೂ ವ್ಯವಸ್ಥೆ ಮಾಡಬೇಕಾಗಿತ್ತು, ಮಾಡಿದ್ಯಾ? ಬರೀ ಬಾಯಿ ಮಾತಿಗೆ ಮಾತ್ರ ಒಂದು ಉಡಾಫಿಯ ಉತ್ತರಗಳನ್ನ ಕೊಡ್ತಾ ಹೋಗುತ್ತೆ. ಯಾಕಂದ್ರೆ ಪ್ರತಿ ಬಾರಿ ಬೆಂಗಳೂರಿನಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ನಾವು ಇಷ್ಟು ಜನರನ್ನ ಸೇಫ್ ಮಾಡಿದೀವಿ, ಇಷ್ಟು ಜನರನ್ನ ನಾವು ಏನು ಕಾಲಿಂಗ್ ಸೆಂಟರ್ಗಳನ್ನ ಓಪನ್ ಮಾಡಿದೀವಿ ಅನ್ನುವಂತಹ ಬೇಜವಾಬ್ದಾರಿತನ ಉತ್ತರವನ್ನ ಕೊಡ್ತಾರೆ. ಆದ್ರೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಪ್ರತಿ ಬಾರಿ ಕೂಡ ಇದೇ ರೀತಿ ನೀರು ತುಂಬುತ್ತೆ. ಯಾಕಂದ್ರೆ ಈ ಅಪಾರ್ಟ್ಮೆಂಟ್ ಹಿಂದೆ ಕೂಡ ಕೆರೆ ಇರೋದ್ರಿಂದ ಕೆರೆಯ ಕೋಡಿ ಕೂಡ ಹರಿದು ಬರೋದ್ರಿಂದ ಸರಿ ಸುಮಾರಾಗಿ ಬಿಬಿಎಂಪಿ ಅವರಿಗೆ ಕರೆಕ್ಟ್ ಆಗಿ ಅಂದಾಜಿರುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ರೀತಿ ಮಳೆ ಆಗುತ್ತೆ, ಯಾವ್ಯಾವ ಮಳೆ ಆದ್ರೆ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಗಳು ತುಂಬಿ ಹರಿಯುತ್ತೆ, ಅಲ್ಲಿಯ ಜನದ ನಿವಾಸಿಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನುವಂತಹ ಸಾಮಾನ್ಯ ಪ್ರಜ್ಞೆ ಬಿಬಿಎಂಪಿಗೆ ಇದ್ದೇ ಇರುತ್ತೆ. ಆದ್ರೂ ಕೂಡ ಬಿಬಿಎಂಪಿ ಈ ರೀತಿ ಕೇರ್ಲೆಸ್ ಮಾಡುತ್ತೆ ಅನ್ನುವಂಥದ್ದು, ಯಾಕಂದ್ರೆ ಇಲ್ಲಿಯ ನಿವಾಸಿಗಳು ಕೂಡ ಸಾಕಷ್ಟು ದಿನದಿಂದ ಕಂಪ್ಲೇಂಟ್ ಅನ್ನ ಮಾಡ್ತಾನೆ ಇದ್ರು. ಯಾಕಂದ್ರೆ ಏನು ಇಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ಮೋರಿ ನೀರಾಗಿರ್ಬೋದು, ಕೆರೆ ನೀರಾಗಿರ್ಬೋದು, ಬೆಂಗಳೂರಿನ ಎಲ್ಲಾ ನೀರು ಕೂಡ ಕೊಚ್ಕೊಂಡು ಕೊಚ್ಕೊಂಡು ಬರುತ್ತೆ, ನಮ್ಗೆ ಇಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಗೋಳನ್ನ ಕೂಡ ಆಡಿದ್ರು ಸಿಂಧೂರ. ಆದ್ರೂ ಕೂಡ ಈ ಬಿಬಿಎಂಪಿ ಈ ರೀತಿ ಒಂದು ಕೇರ್ಲೆಸ್ ಅನ್ನ ತಾಳತ್ತೆ, ಈ ರೀತಿ ಕೇರ್ಲೆಸ್ ಆಗಿ ನಡ್ಕೊಳ್ಳುತ್ತೆ ಅಂದ್ರೆ ಇದು ಬ್ರ್ಯಾಂಡ್ ಬೆಂಗಳೂರ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಒಂದ್ ಕಡೆಯಾಗಿ ಎನ್ ಡಿ ಆರ್ ಎಫ್ ಜೊತೆಗೆ ಎಸ್ ಡಿ ಆರ್ ಎಫ್ ಟೀಮ್ ಬಂದು ಇನ್ನು ಆ ಜನರನ್ನ ಒಳಗಿಂದ ಬೋಟಿಂಗ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಇದು ಬೆಂಗಳೂರ ಅಥವಾ ದೊಡ್ಡ ದೊಡ್ಡ ಏನು ಸಾಮಾನ್ಯವಾಗಿ ಫ್ಲಡ್ ಆದಂತಹ ಸಂದರ್ಭದಲ್ಲಿ ಎಲ್ರು ಕೂಡ ಈ ರೀತಿಯಾಗಿ ಯೂಸ್ ಅನ್ನ ಮಾಡಿದ್ರು. ಆದ್ರೆ ಬೆಂಗಳೂರಿನಲ್ಲಿ ಈ ರೀತಿ ಯೂಸ್ ಮಾಡ್ತಾ ಇದ್ದಾರೆ, ಜನರನ್ನ ಅದರೊಳಗೆ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಇದು ನಿಜವಾಗ್ಲೂ ಬೆಂಗಳೂರ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಎಲ್ಲರೂ ಕೂಡ ಬಂದು ವಿಸಿಟ್ ಅನ್ನ ಮಾಡ್ತಾರೆ. ಬರೀ ವಿಸಿಟ್ ಮಾತ್ರ ಇಲ್ಲಿ ಏನು ಬಂದು ವೀಕ್ಷಣೆ ಮಾಡಿ ಹೋಗ್ತಾರೆ ಅನ್ನುವಂಥದ್ದು ಮಾತ್ರ ಬರೀ ಬಾಯಿ ಮಾತಿಗೆ ಆಗೋಗಿದೆ ಸಿಂಧೂರ. ಆಲ್ರೈಟ್, ಥ್ಯಾಂಕ್ ಯು ವರ್ಷಿತಾ, ನಿಮ್ಮೆಲ್ಲ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ಗಾಗಿ.